खानापुर तालूकिन बीडी ग्रामदल्लिरुव नेहरू स्मारक संयुक्त पदवी पूर्व कॉलेजु मत्तु हाई स्कूलिनल्लि 10 मत्तु 12ने तरगति परीक्षेयल्लि अति हेच्चु अंक पडेदु उत्तीर्णराद प्रतिभान्वित विद्यार्थिगळिगे सन्मान समारंभ मत्तु 8 9 11ने तरगतिगे होसदागि प्रवेश पडेद विद्यार्थिगळिगे स्वागत समारंभवन्नु एर्पडिसलागित्तु। ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಖಾನಾಪುರ ತಾಲೂಕಿನ ಬಿಜೆಪಿ ಪ್ರಭಾರಿ ಮತ್ತು ನಿಯತಿ ಫೌಂಡೇಶನ್ ಅಧ್ಯಕ್ಷೆ ಡಾಕ್ಟರ್ ಸೋನಾಲಿ ಸರ್ನೋಬತ್ ಅವರಿಗೆ ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟುವ ಮುಖಾಂತರ ಭರ್ಜರಿಯಾಗಿ ಸ್ವಾಗತಿಸಿಕೊಂಡರು। ನೆಹರು ಮೆಮೋರಿಯಲ್ ವಿದ್ಯಾಲಯದ ಅಧ್ಯಕ್ಷರಾದ ಶ್ರೀ ಮಹೇಶ್ ಬಿಡಿಕರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು। ತದನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಸೋನಾಲಿ ಸರ್ನೋಬತ್ ವಿದ್ಯಾರ್ಥಿಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿ ಆರೋಗ್ಯವಂತರಾಗಿರಲು ಸಲಹೆಗಳನ್ನು ತಿಳಿಸುವುದು ಮಾತ್ರವಲ್ಲದೆ ಮಹಿಳಾ ಸಬಲೀಕರಣ ಮತ್ತು ಯುವ ಪ್ರೇರಣೆಯ ಅಡಿಪಾಯದ ಕೆಲಸದ ಬಗ್ಗೆ ವಿವರವಾಗಿ ಹೇಳಿದರು। ವಿದ್ಯಾರ್ಥಿಗಳು ಸಕಾರಾತ್ಮಕವಾಗಿ ಯೋಚಿಸಿ ತಮ್ಮ ಪೋಷಕರ ಶ್ರಮವನ್ನು ಗಮನದಲ್ಲಿಟ್ಟುಕೊಂಡು ಮೊಬೈಲ್ ಫೋನ್ ಬಳಸುವುದನ್ನು ಕಡಿಮೆ ಮಾಡಬೇಕು। ಹೊಸ ಶೈಕ್ಷಣಿಕ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್ ಫೋನ್ಗಳಿಂದ ಕಲಿಯುವುದು ಬಹಳಷ್ಟಿದೆ ಎಂದು ಡಾಕ್ಟರ್ ಸೋನಾಲಿ ಸರ್ನೋಬತ್ ಅವರು ಹೇಳಿದರು। म्हणजे कायम पहिल्या दिवसापासून शेवटच्या दिवसापर्यंत अभ्यास करतात, अभ्यासासाठी अभ्यास करतात, स्वतःसाठी अभ्यास करतात, देशासाठी अभ्यास करतात, ते नक्कीच देश सेवेसाठी पात्र होतात आणि त्यांच्यासाठी एकदा जोरदार टाळ्या झाल्या पाहिजे। आम्ही मुलांना तेच सांगतो, पहिल्यांदा स्वतः सक्षम बना, ನೀವು ಮೈಂಡ್ ದಿಂದ ಸಕ್ಷಮ ಆಗಬೇಕು, ಮನಸ್ಸಿನಿಂದ ಸಕ್ಷಮ ಆಗಬೇಕು। ಸಕ್ಷಮ ಅಂದ್ರೆ ಏನು? ಎಂಪವರ್ಮೆಂಟ್, ಎಂಪವರ್ಮೆಂಟ್ ನಾವು ಮಾತಾಡ್ತೀವಿ, ಎಂಪವರ್ಮೆಂಟ್ ಅಂದ್ರೆ ಏನು? ಸ್ವತಃನ ಘಟ್ಟ ಬನವಲ ಪಾಯಿಜೆ ಶರೀರಾನ ಆಣಿ ಮನಾನ। ವಿವೇಕಾನಂದಜಿ ಸಂಗುನ್ ಗೆಲೇಲೆ ಆಯ್ತೆ, ದೇರ್ ಇಸ್ ಅ ಸೌಂಡ್ ಬಾಡಿ ಅಂಡ್ ಸೌಂಡ್ ಮೈಂಡ್, ಇಫ್ ದೇರ್ ಇಸ್ ಅ ಸೌಂಡ್ ಬಾಡಿ ದೇರ್ ಇಸ್ ಅ ಸೌಂಡ್ ಮೈಂಡ್। ಈ ಕಾರ್ಯಕ್ರಮದಲ್ಲಿ 10ನೇ ತರಗತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ಸಂಜನಾ ಕಾತ್ಗಾರ್ 96% ರೇಷ್ಮಾ ಮಕಾಂದಾರ್ 91% ಮೇಘಾ ಹೊಸಟ್ಟಿ 88% ಹಾಗೂ 12ನೇ ತರಗತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ಲೀಲಾವತಿ ಚುನಗಾಡಿ 89% ಮಂಗಲ್ ದೇಮೇನಕೊಪ್ಪ 88% ದೇಮಕ್ಕ ಭಾಂಬಡ್ಕರ್ 81% ಸಿದ್ದಪ್ಪ ಬಾಲಣ್ಣವರ್ 79% ಇವರುಗಳನ್ನು ಡಾಕ್ಟರ್ ಸೋನಾಲಿ ಸರ್ನೋಬತ್ ಅವರು ಸನ್ಮಾನಿಸಿದರು। ಹಲವು ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಅನುಭವ ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು। ಕಾರ್ಯಕ್ರಮವನ್ನು ಸಹಶಿಕ್ಷಕರಾದ ಶ್ರೀ ವಿಡಿ ಪೂಜೇರ್ ಅವರು ನಿರೂಪಿಸಿದರು ಮತ್ತು ಪ್ರೊಫೆಸರ್ ಮಹಾದೇವ್ ಮಾರ್ಯಪ್ಪಗೌಡ್ ವಂದಿಸಿದರು। ಈ ಕಾರ್ಯಕ್ರಮದಲ್ಲಿ ಜಿಇ ಸೊಸೈಟಿಯ ಕಾರ್ಯದರ್ಶಿಗಳು ಗನು ಕುಲಕರ್ಣಿ, ಹಿರಿಯ ಡೈರೆಕ್ಟರಾದ ಬಿಸಿ ಪೂಜೇರ್, ಎಂಎಂ ದಫೇದಾರ್, ರಾಜಣ್ಣ ತಿಮ್ಮೂಲಿ, ಅಜ್ಗಾವ್ಕರ್ ಮೇಡಂ, ಬಸವರಾಜ್ ಕಡೇಮನಿ, ದತ್ತಾ ಪಾಟೀಲ್, ನಾಗೇಶ್ ರಾಮ್ಜಿ, ಬಾಳೇಶ್ ಚವಣ್ಣವರ್, ಪ್ರಾಚಾರ್ಯರಾದ ಡಾಕ್ಟರ್ ವಿಸಿ ಸಿಂದಗಿ, ಕಾಲೇಜು ಅಧ್ಯಾಪಕರು, ಶಿಕ್ಷಕ ವೃಂದ ಹಾಗೂ ಹಳೆ ವಿದ್ಯಾರ್ಥಿ ಜ್ಯೋತಿಬಾ ಬೆಂಡಿಗೇರಿ ಉಪಸ್ಥಿತರಿದ್ದರು। ವರದಿಗಾರರು ಜ್ಯೋತಿಬಾ ಬೆಂಡಿಗೇರಿ, ಜಸ್ಟ್ ಕನ್ನಡ ಟಿವಿ, ಖಾನಾಪುರ್।